ಅಥಣಿ ತಾಲೂಕಿನಲ್ಲಿ ಭಾನುವಾರ ಸುರಿದ ಭಾರಿ ಮಳೆಗೆ ಕೊಕಟ್ನೂರ್ ಗ್ರಾಮದ ಶ್ರೀ ಯಲ್ಲಮ್ಮದೇವಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅಥಣಿ ತಾಲೂಕಿನಲ್ಲಿ ಭಾನುವಾರ ಸುರಿದ ಮಳೆ ಪರಿಣಾಮವಾಗಿ ಕೊಕಟ್ನೂರ್ ಗ್ರಾಮದ ಶ್ರೀ ಯಲ್ಲಮ್ಮದೇವಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ದೇವಸ್ಥಾನದ ಮುಂಭಾಗದಲ್ಲಿಯೇ ಹಿರೇಹಳ್ಳವು ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಯಲ್ಲಮ್ಮದೇವಿ ದೇವಸ್ಥಾನವು ಸಂಪೂರ್ಣ ನೀರಿನಲ್ಲಿ ಮುಳುಗಿದೆ. ಬಾಡಿಗೆ, ಅರ್ಟಾಳ್, ಕೊಕಟ್ನೂರ್, ಯಂಕಚ್ಚಿ, ಬಡ್ಚಿ ಹಾಗೂ ಪಕ್ಕದ ಮಹಾರಾಷ್ಟ್ರದಿಂದ ಸುತ್ತಮುತ್ತಲಲ್ಲಿ ಸುರಿಯುವ ಮಳೆಯ ನೀರು ಹಿರೇಹಳ್ಳದ ಮುಖಾಂತರವಾಗಿ ಹರಿಯುತ್ತದೆ. ಅರಟಾಳ್ ಮತ್ತು ಯಲ್ಲಮ್ಮವಾಡಿ ಕೆರೆಗಳು ತುಂಬಿದ ಪರಿಣಾಮವಾಗಿ ಹಿರೇಹಳ್ಳವು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಸದ್ಯ ಯಲ್ಲಮ್ಮವಾಡಿ ದೇವಸ್ಥಾನ ಜಲಾವೃತಗೊಂಡಿದ್ದರಿಂದ ಯಾವುದೇ ಪೂಜಾ ವೈಖರಿಗಳು ಸದ್ಯಕ್ಕೆ ಸಾಧ್ಯವಿಲ್ಲ ಹಾಗೂ ದೇವಸ್ಥಾನದ ಹಿಂಭಾಗದಲ್ಲಿ ಮೂರ್ತಿಗೆ ಪೂಜಾ ವಿಧಿವಿಧಾನಗಳನ್ನು ಸಲ್ಲಿಸಲಾಗುವುದು ಎಂದು ರಾಹುಲ್ ಪೂಜಾರಿ ತಿಳಿಸಿದರು. ಸದ್ಯ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಸಾವಿರಾರು ಭಕ್ತಗಣಕ್ಕೆ ದೇವಿಯ ದರ್ಶನ ಮಾಡುವುದು ಅಸಾಧ್ಯವಾಗಿದೆ. ಅಷ್ಟೇ ಅಷ್ಟೇ.